ಪಿತಾಮಹ ಪತ್ರಿಜಿ ಗುರುಗಳಿಗೆ ನಮನ ಹೇಳುತ್ತಾ ನಾ ಫಸ್ಟು ಧ್ಯಾನ ಕಲ್ತಿರೋದು ಅಂಬಿಕಾ ಅವ್ರ ಮನೆಯಲ್ಲಿ ನನಗೆ ನಮ್ಮ ಫ್ರೆಂಡ್ ಹೇಳಿದ್ರು ಶಾರದಾ ಅಂತ ಅವ್ರಿಗೆ ನಾನು ಧನ್ಯವಾದ ಹೇಳ್ತೀನಿ ಅವ್ರು ಹೇಳಿ ಕರ್ಕೊಂಡೋಗಿದ್ದಕ್ಕೆ ನನಗೆ ಈ ಚಾನ್ಸ್ ಸಿಕ್ತು ಸರಿ ಆವಾಗ ಎರಡು ಸಾವಿರದ ಏಳು ಒಂಬತ್ತೇನು ಅವ್ರ ಮನೇಲಿ ನಾವು ಧ್ಯಾನಕ್ಕೆ ಒಂದು ದಿವ್ಸ ಹೋಗಿ ಕಲ್ತ್ಕೊ ಬಂದಿದ್ದು ಅಷ್ಟೇ ಅವ್ರು ಒಂದು ದಿವಸ ಹೇಳಿದ್ರು ನಾವು ಮನೆಯಲ್ಲಿ ಸುಮ್ಮನೆ ಒಂದು ಹತ್ತು ನಿಮಿಷ ಕಾಲು ಗಂಟೆ ಅಷ್ಟೇ ಸುಮ್ಮನೆ ಪ್ರಾಕ್ಟೀಸ್ ಮಾಡ್ತಾಯಿದ್ವಿ ಅಷ್ಟೇ ಅದ್ರ ಬಗ್ಗೆ ಹೇಳೋಕ್ಕೆ ಯಾರೂ ನಮಗೆ ಸಿಕ್ಕಿರಲಿಲ್ಲ ನಿಮ್ಗಳಿಗೆ ತುಂಬ ಜನ ಈಗ ಏನು ಯಾವಾಗ ಬೇಕಾದ್ರೆ ಹೆಂಗೆ ಬೇಕಾದರೂ ನೀವು ಉಪಯೋಗಿಸ್ಕೋಬೋದು ಅಷ್ಟು ಚೆನ್ನಾಗಿ ನಿಮಗೆ ಸಹ ಸಹಾಯ ಸಿಗ್ತಾ ಇದೆ ನಮ್ಗೆ ಅವಾಗ ಸಿಕ್ಕಿರಲಿಲ್ಲ ಆದರೂ ಡೈಲಿ ಮಾಡ್ತಾ ಇದ್ವಿ ಒಂದು ಹತ್ತು ನಿಮಿಷ ಕಾಲು ಗಂಟೆ ಅಷ್ಟೇ ಅಷ್ಟು ಮಾಡ್ತಾ ಮಾಡ್ತಾನೆ ನಮಗೆ ಏನೋ ಒಂದು ಚೇಂಜಸ್ ಕಾಣ್ತಾ ಇತ್ತು ಸ್ವಲ್ಪ ಸ್ವಲ್ಪನೇ ಸಣ್ಣ ಸಣ್ಣದ ಚೇಂಜಸ್ ಕಾಣ್ತಾ ಇತ್ತು ಸರಿ ಏನಿದು ಈ ಥರ ಚೇಂಜಸ್ ಕಾಣ್ತಾ ಇದೆಯಲ್ಲ ಯಾವುದರಿಂದ ಅಂತ ನಮಗೆ ಒಂದು ತುಂಬ ಎರಡು ವರ್ಷ ಆದಮೇಲೆ ಗೊತ್ತಾಯಿತು ಎರಡು ವರ್ಷದವರೆಗೂ ಸುಮ್ಮನೆ ಮಾಡ್ಕೊಂಡು ಹೋಗ್ತಾ ಇದ್ವಿ ಆಮೇಲೆ ಗೊತ್ತಾಯ್ತು ಓ ಇದು ಒಂದು ಕಾಲು ಗಂಟೆ ಹತ್ತು ನಿಮಿಷ ಮಾಡಿದ್ದಕ್ಕೆ ಇಷ್ಟೊಂದು ಚೇಂಜಸ್ಸಾ ಇದೆ ನೋಡೋಣ ಅವ್ರು ಹೇಳಿದ್ರಲ್ವಾ ನಿಮ್ಮ ವಯಸ್ಸು ಎಷ್ಟಿದೆಯೋ ಅಷ್ಟು ನಿಮಿಷ ನೀವು ಮಾಡಬೇಕು ಅಂತ ಅದನ್ನು ಮಾಡಿಬಿಟ್ಟು ನೋಡೋಣ ಅಂದ್ಬಿಟ್ಟು ಸ್ಟಾರ್ಟ್ ಮಾಡ್ದೆವು ಅದನ್ನು ಮಾಡ್ತಾ ಮಾಡ್ತಾ ತುಂಬ ಆಗಲಿ ನಾವು ಇಷ್ಟು ಮಾತಾಡ್ತಾ ಇರಲಿಲ್ಲ ಕನ್ನಡವೂ ಸ್ವಲ್ಪ ನಮಗೆ ನಾವು ಆಂಧ್ರನೇ ನಮ್ಮದನು ತೆಲುಗೇ ಓದಿರೋದು ಕನ್ನಡನೂ ಸ್ವಲ್ಪ ಬರ್ತಾ ಇರಲಿಲ್ಲ ಇಲ್ಲಿಗೆ ಬಂದಮೇಲೆ ಎಲ್ಲ ಸರಿ ಹೋಯಿತು ನಾವು ಆವಾಗ ನಮಗೆ ಗೊತ್ತಾಯಿತು ಈ ಇಷ್ಟೊಂದು ಚೇಂಜಸ್ ಇನ್ನೂ ನಮಗೆ ಹೆಚ್ಚಿಗೆ ಗೊತ್ತಾಯಿತು ಇದರಿಂದ ಏನೇನು ಆಗ್ತಾಯಿದೆ ಏನು ಆಮೇಲೆ ಪ್ರತಿಯೊಂದರಲ್ಲೂ ಗೊತ್ತಾಗ್ತಾ ಇತ್ತು ದಿನನಿತ್ಯ ಜೀವನದಲ್ಲಿ ಆಗು ಹೋಗುಗಳು ಬರ್ತಾ ಇರುತ್ತಲ್ವಾ ಅದರಲ್ಲಿ ಸಣ್ಣ ಸಣ್ಣದೇ ಚೇಂಜಸ್ ಗೊತ್ತಾಗ್ತಾ ಇತ್ತು ಸರಿ ಧ್ಯಾನ ನಾವು ಮಾಡ್ತಾನೇ ಇದ್ದೀನಿ ಒಂದು ದಿವಸವೂ ಬಿಟ್ಟಿಲ್ಲ ಡೈಲಿ ಒಂದು ದಿವಸನೂ ಬಿಟ್ಟಿಲ್ಲ ಡೈಲಿ ಮಾಡ್ತಾನೇ ಇದ್ದೀವಿ ಅಂದರೆ ಮಿರಾಕಲೂ ಇರುತ್ತೆ ನಮಗೆ ಏನಾದರೂ ಒಂದು ಯಾರೋ ಒಂದು ನನಗೆ ಫಾರ್ಟಿ ಇಯರ್ಸ್ ಆಗಿತ್ತು ನಮ್ಮ ಫ್ರೆಂಡ್ ಸಿಕ್ಕಿ ಅಂದರೆ ನಮ್ಮ ಕ್ಲಾಸ್ಮೇಟ್ಸು ಅವರು ಸಿಕ್ಕೇ ಇರಲಿಲ್ಲ ನನಗೊಂಥರ ಏನೋ ಆಸೆ ಆಯಿತು ಅವ್ರ ಹತ್ರ ಮಾತಾಡಬೇಕು ಅಂತ ಮಾತಾಡಬೇಕು ಅನಿಸಿದ್ರೆ ಅಂದ್ಕೊಂಡೆ ಅಷ್ಟೇ ತುಂಬ ಮಾತಾಡಬೇಕು ತುಂಬ ದಿವಸ ಆಗಿದೆ ಅವರು ಸಿಕ್ಕೇ ಇಲ್ವಲ್ಲ ತುಂಬ ಒಳ್ಳೆ ಫ್ರೆಂಡು ನಮಗೆ ಇವರು ಇವರು ಮೈದಾ ಅವರು ಸುನಿಲ್ ಅಂತ ಇದ್ದಾರೆ ಸುನೀಲ್ ಅವರಿಂದ ನನಗೆ ಆ ಫ್ರೆಂಡ್ ಮೂಲ ಅವರಿಂದ ನನಗೆ ನಮ್ಮ ಫ್ರೆಂಡನ್ನು ಆ ಫ್ರೆಂಡನ್ನು ಮಾಗಡಿ ಕಳಿಸ್ದಂಗೆ ಆಯಿತು ಅವರು ಮೈದಾ ಅವರು ಸುನೀಲ್ ಅವರು ಎಲ್ಲೋ ಆಶ ಇದರಲ್ಲಿ ಧ್ಯಾನದಲ್ಲೋ ಇಲ್ಲ ಯಾವುದೋ ಒಂದು ಪ್ರೋಗ್ರಾಮಲ್ಲಿ ಅವ್ರು ಸಿಕ್ಕಿದ್ರಂತೆ ನಮ್ಮ ಫ್ರೆಂಡು ಬೆಂಗಳೂರಲ್ಲೋ ಎಲ್ಲೋ ಗೊತ್ತಿಲ್ಲ ಅವರು ನಾವು ಮಾಗಡಿ ಅಂತ ಮಾತಾಡಿದ್ದಾರೆ ಇವರು ಮೈದಾ ಅವರು ಅವ್ರು ನಮ್ಮ ಫ್ರೆಂಡ್ ಮಾಗಡಿನ ನಮ್ಮ ಫ್ರೆಂಡು ಕೊಟ್ಟಿದ್ದಾರೆ ಮಾಗಡಿಗೆ ಅಂತ ಅವ್ರು ಕೇಳಿಕೊಂಡು ಅವರು ಆವಾಗ ಸುನಿಲ್ ಅವರೇ ಕರ್ಕೊಂಬಂದು ನನಗೆ ಪರಿಚಯ ಮಾಡಿಸಿದ್ರು ಇದು ಬಿಟ್ಟರು ಆ ಸುಮ್ಮನೆ ಥಾಟ್ ಮಾಡ್ಕೊಂಡು ಅಷ್ಟೇ ಮಾಡ್ಕೊಂಡಿದ್ದ ತಕ್ಷಣ ಈ ಥರ ನನಗಾಯ್ತು ತುಂಬ ಅದೊಂದು ಚೇಂಜಸ್ಸು ಮಿರಾಕುಲ್ ಅಂದರೆ ತುಂಬ ಆಗಿದೆ ಅದೇ ಈ ಥರ ಆಗ್ತಾ ಬಂದಿದೆ ಕೆಲವರು ಹೇಳ್ತಾರೆ ನೀವು ಧ್ಯಾನ ಮಾಡ್ತಾನೇ ಇದ್ದೀರಾ ನಿಮ್ದು ಯಾವುದೋ ಸಣ್ಣ ಪುಟ್ಟ ಅಷ್ಟೇ ಆಗ್ತಾ ಇರುತ್ತೆ ನಿಮ್ಮದು ಏನು ಇದು ಇದೊಂದು ಸಣ್ಣದಲ್ವ ಏನೋ ಆಗಿದೆ ಬಿಡಿ ನನ್ನ ಜೀವನದಲ್ಲೂ ಒಂದು ಏನೋ ದೊಡ್ಡದಿದೆ ಆಗಿಲ್ಲ ಇನ್ನು ನಮ್ಮ ಇನ್ನೂ ಮದುವೆ ಆಗಿಲ್ಲ ಅಲ್ಲ ಅಲ್ಲ ಅದನ್ನು ನಮಗೆ ಅಂಗಸ್ತಾರಲ್ಲ ಕೇಳ್ತಾ ಇರ್ತಾರಲ್ಲ ಇವರು ಧ್ಯಾನ ಮಾಡ್ತಾಳೆ ಏನೇನೋ ಪಡ್ಕೋತಾಳಂತೆ ಮತ್ತು ಧ್ಯಾನದಿಂದ ಮಗನಿಗೆ ಒಂದು ಒಳ್ಳೆಯ ಮದುವೆ ಮಾಡೋ ಇದಿಲ್ವ ಅದ ನಾನು ಈ ಥರ ಕೇಳಿದಾಗ ನಾನು ರಾಮಕೃಷ್ಣ ಪರಮಂಸದೇ ಧ್ಯ ಹೇಳಿದ್ದೀನಿ ಯಾಕಂದರೆ ಕೆಲವರು ಹೇಳಿದ್ದಾರೆ ನಾನು ಧ್ಯಾನ ಮಾಡ್ತಾನೇ ಇದ್ದೀನಿ ಸುಮಾರು ವರ್ಷದಿಂದನೂ ನನಗೆ ಈ ಕಾಯಿಲೆನೇ ಹೋಗಿಲ್ಲ ಏನು ಮಾಡೋಣ ಅಂತ ಕೇಳಿದ್ರು ಯಾಕಮ್ಮ ನನಗೆ ಬೇಜಾರಾಗ್ಬಿಟ್ಟಿದೆ ಧ್ಯಾನೇ ಬಿಟ್ಬಿಡೋಣ ಅಂತ ಹೇಳಿದ್ರು ನಾನು ಮೊನ್ನೆ ಒಂದು ತಿಂಗಳೊಳಗೆ ನಮ್ಮನ್ನು ಹೋಗಿ ಮನೆಯಲ್ಲೇ ಹೋಗಿ ಧ್ಯಾನ ಇದ್ದೆ ಅಲ್ಲಿ ಜ್ಯೋತಿ ಅಂತ ಅವ್ರಿಗೆ ಮನೆಯಲ್ಲೇ ಹೋಗಿ ಅವ್ರ ಅತ್ತೆಗೂ ಹೇಳ್ಕೊಡ್ತಾರೆ ಅವ್ರ ಅತ್ತೆ ಹಾಗೆ ಅಂದರು ನನಗೆ ತುಂಬ ಬೇಜಾರಾಗ್ಬಿಟ್ಟಿದೆ ಈ ಥರ ಆಗೋಗ್ಬಿಟ್ಟಿದೆ ಕಾಯಿಲೆನೇ ಇಲ್ಲ ಅಂತ ಯಾಕೆ ಅಕ್ಕ ನೀವು ಹಂಗಂತೀರ ರಾಮಕೃಷ್ಣ ಪರಮಾತ್ಮ ಅವರನ್ನು ಧ್ಯಾನ ಮಾಡ್ತಾ ಇದ್ರು ಅವ್ರಿಗೆ ಯಾಕೆ ಕಾಂಬೆನೇ ಪ್ರತ್ಯಕ್ಷ ಆಗ್ತಾಯಿದ್ರು ಅವ್ರಿಗೆ ಯಾಕೆ ಕ್ಯಾನ್ಸರ್ ಬಂತು ಅವ್ರಿಗೂ ಕಾಯಿಲೆ ಅನ್ಭವಿಸಿದ್ರಲ್ವಾ ಕರ್ಮಗಳು ಇತ್ತಲ್ವಾ ಅದನ್ನು ಅನುಭವಿಸ್ಬೇಕು ಅನ್ಭೋಗಿಸಿ ಅವರು ಪ್ರಾಣ ಕಳ್ಕೊಂಡಿದ್ದಾರೆ ಇಲ್ಲ ನಾವು ಎಷ್ಟು ಸಾಮಾನ್ಯರು ನಾವು ಅವರಷ್ಟು ದೊಡ್ಡ ವಿದ್ವಾಂಸರೇನೆ ಅದನ್ನು ಅವರು ಪಡ ಇದು ಅನ್ಭವಿಸಿದ್ದಾರೆ ಕ್ಯಾನ್ಸರ್ ಕಾಯಿಲೆನ ನಾವು ಯಾರು ಹೇಳಿ ಅದರಲ್ಲಿ ಒಂದು ಅಂಶವೂ ಇಲ್ಲ ಅವ್ರಿಗೆ ಇದರಲ್ಲಿ ನಾವು ಅದನ್ನು ಮಾ ಇದು ಮಾಡೋಣ ಬಿಡಿ ಅನುಭವಿಸಣ ಅಂತ ಹೇಳಿದೆ ಹಾಂ ಹೌದಮ್ಮ ನೀನು ಹೇಳಿದ ಮೇಲೆ ನನಗೆ ಓ ಇದ್ಯಾ ದೊಡ್ಡದು ಬಿಡು ಅಂತ ಅನ್ನಿಸ್ತು ಈಗ ಅಂತ ಅವರು ತುಂಬ ಖುಷಿಪಟ್ಟರು ಈ ಥರ ಧ್ಯಾನ ಇದ್ದೀನಿ ಮೊನ್ನೆ ಕೊರೋನಾ ಟೈಮಲ್ಲಿ ಎಲ್ಲೂ ಹೋಗ್ತಾನೆ ಇರಲಿಲ್ಲ ನಾವು ಮನೆ ಅಷ್ಟೇ ಹೊರಗಡೆ ಹೋಗಂಗಿರಲಿಲ್ಲ ನನಗೆ ಯಾಕೋ ಒಂಥಾಟ್ ಬಂತು ಪಕ್ಕದ ಮನೆಯಲ್ಲಿ ಗಂಡ ಹೆಂಡತಿ ಇಬ್ಬರು ಹೆಣ್ಮಕ್ಳು ಆವಾಗ ತಾನೇ ಬಾಡಿಗೆ ಬೇರೆ ಮನೆಯಿಂದ ಆ ಮನೆ ಬಡಗೆ ಬಾಡಿಗೆ ಬಂದಿದ್ರು ಅವರು ಮಾತಾಡ್ತಾ ಇರಲಿಲ್ಲ ಅವ್ರ ಹತ್ರ ಇನ್ನೂ ಹೊಸ ಫ್ಯಾಮಿಲಿ ಅಲ್ವಾ ಅವರು ಕೊರೋನಾ ಟೈಮಲ್ಲಿ ನಾನೇ ಮಾತಾಡ್ಸ್ಕೊಂಡು ಹೋದೆ ಅವ್ರನ್ನ ಏನು ಎತ್ತ ಹೆಂಗೆ ಅಂತ ಹಿಂಗೆ ಅಂತಂದು ಅವ್ರ ಮನೆಯಲ್ಲಿ ಮೂರು ಜನನೂ ಹಾಟ್ ಪೇಷೆಂಟ್ ಅಪ್ಪ ಅಮ್ಮ ದೊಡ್ಡ ಮಗಳು ಇಬ್ಬರು ಹೆಣ್ಮಕ್ಳು ಅವರು ಮೂವರ್ಗೂ ಮಗಳು ದೊಡ್ಡ ಮಗಳಿಗೆ ಹಾರ್ಟ್ ಆಪ್ರೇಷನ್ ಆಗಿದೆ ಎಷ್ಟು ಐದನೇ ವಯಸ್ಸಲ್ಲೇ ಆಗಿದೆ ಹಾರ್ಟ್ ಆಪ್ರೇಷನ್ ಆ ಮಗುಗೆ ಒಂದು ಸ್ವಲ್ಪ ದೂರ ನಡೆದ್ರೇ ಕಾಲು ನೋವು ಬರೋದು ಒಡ್ಕೊಳ್ಳೋದು ಅವ್ರಿಂದ ನಾನು ಕಣ್ಣಾರ ನೋಡಿದ್ದೀನಿ ನಾ ಡೈಲಿ ನೈಟಲ್ಲಿ ಸ್ವಲ್ಪ ವಾಕ್ ಮಾಡ್ತಾಯಿದ್ದು ಅವರು ನಾವು ಸೇರಿ ಆ ಮಗು ಒಂದಷ್ಟು ದೂರನೂ ಒಂದು ಹತ್ತೈದೇನೂ ಹಿಡಿತಾ ಇಡ್ತಾ ಇರಲಿಲ್ಲ ಕಾಲಂತೂ ಪಟ ಪಟ ಅಂತ ಕೈಯಲ್ಲಿ ಒಡ್ಕೊಳ್ಳೋದು ನನಗೆ ಇವಾಗ ಧ್ಯಾನ ಹೇಳ್ಕೊಡೋಕ್ಕೆ ನನಗೆ ಈ ಥರ ನನಗೆ ಕಳಿಸಿರ್ಬೋದು ಸರಿ ನಾನು ನಲ್ವತ್ತೆರಡು ದಿವಸ ಧ್ಯಾನ ಹೇಳ್ಕೊಡ್ತೀನಿ ನಿಮ್ಮ ಮನೆಗೆ ಬಂದು ಹೇಳ್ಕೊಡ್ತೀನಿ ಅಂದ್ಬಿಟ್ಟು ನಲ್ವತ್ತೆರಡು ದಿವಸ ನಾನ್ ಅವರು ನಾನ್ವೆಜ್ ಅವರು ನಾನ್ ವೆಜ್ ಬಿಡಿಸಿ ನಲ್ವತ್ತೆರಡು ದಿವಸ ಹೇಳ್ಕೊಟ್ಟೆ ಅವ್ರ ತಾಯಿಗೂ ಹುಷಾರಿರಲ್ಲ ಮಂತ್ಲಿ ಮಂತ್ ದಿನ ಮಂತ್ಲಿ ಬಂತು ಅಂದರೆ ಜ್ಞಾನ ತಪ್ಪಿ ಬಿದ್ದೋಗ್ತಾರೆ ಅವ್ರ ತಾಯಿ ಅದೇನು ಅದು ಹೋಗಿ ಅಡ್ಮಿಟ್ ಆಗಿ ಡ್ರಿಪ್ಸ್ ಹಾಕಿಸಿ ಆಮೇಲೆ ಖರ್ಚಾಗಿ ದುಡ್ಡು ಖರ್ಚಾಗಿ ಮನೆಗೆ ಬರ್ತಾರೆ ಡೈಲಿ ಮಂತ್ಲಿ ಮಂತ್ಲಿ ಹಾಗೆ ಆಗೋದಂತೆ ನಾನು ಫಾರ್ಟಿ ಟು ಡೇಸ್ ಮಾಡಿಸ್ದೆ ಮಾರ್ಚ್ ದಾಗಿಂದ ನಾಗಲೇ ಕೊರೋನಾ ಹತ್ತೊಂಬತ್ತನ ಅಲ್ವ ಹತ್ತೊಂಬತ್ತನಾಗೆ ನಾನು ಹೇಳಿಕೊಟ್ಟಿದ್ದು ಎರಡು ಸಾವಿರದ ಹತ್ತೊಂಬತ್ತು ಆವಾಗಿಂದ ಹಿಡಿದು ಆ ಹುಡುಗಿ ಈಗ ಎಷ್ಟು ಕೆಲಸನೇ ಮಾಡ್ತಾ ಇರಲಿಲ್ಲ ಫುಲ್ ಕೆಲಸ ಮಾಡುತ್ತೆ ಆಮೇಲೆ ನಮ್ಮ ಜೊತೆ ಎಷ್ಟು ದೂರ ಬೇಕಾದರೂ ವಾಕ್ ಬರುತ್ತೆ ಆವತ್ತಿಂದ ಇವತ್ತಿನವರೆಗೂ ನೋವು ಅಂತ ಹೇಳಿಲ್ಲ ಆಮೇಲೆ ಅವ್ರ ತಾಯಿ ಆವತ್ತು ನಾನು ಹೇಳ್ಕೊಡೋಕೆ ಮುಂಚೆ ಹಿಂದಿನ ವಾರದಲ್ಲಿ ಬಿದ್ದು ಹುಷಾರಿಲ್ಲ ಅಂತ ಅಡ್ಮಿಟ್ ಆಗಿದ್ರಂತೆ ಅದು ನಂಗೆ ಗೊತ್ತಿಲ್ಲ ಇದು ನಾನು ಹೇಳಿಕೊಟ್ಟಾದಮೇಲೆ ಅವರು ಇದ್ರವರೆಗೂ ಒಂದು ದಿವಸಕ್ಕೂ ಹುಷಾರಿಲ್ಲ ಹುಷಾರಿಲ್ಲ ಅಂದರೆ ಸಣ್ಣ ಪುಟ್ಟ ಹುಷಾರಿಲ್ಲ ಬಿದ್ದಿಲ್ಲ ಜ್ಞಾನ ತಪ್ಪಿಲ್ಲ ಹಾಸ್ಪಿಟ್ಲ್ಗೂ ಅಷ್ಟು ಖರ್ಚೇನು ಮಾಡಿಲ್ಲ ಆತ ಆ ಥರ ಅವ್ರು ಈವಾಗ್ಲೂ ನೆನೆಸ್ಕೊಂಡು ಡೈಲಿ ಅವರು ಮಾಡ್ತಾರೆ ಅವರು ತುಂಬ ಬ್ಯುಸಿ ಪಾಪ ಅವರು ವರ್ಕರ್ಸು ಕೂಲಿ ಕೆಲಸದವ್ರು ಆದ್ರೂ ನನಗೆ ಇಷ್ಟು ಒಳ್ಳೆಯದಾಗಿದೆ ಎಷ್ಟು ಖರ್ಚು ಮಾಡಿದ್ದೀವಿ ನಮ್ಮ ಮಗಳಿಗೆ ಎಲ್ಲ ಯಾಕೆ ನಾವು ಇದನ್ನು ಮಾಡ್ಕೊಂಡು ಹೋಗ್ಬಾರ್ದು ಅಂದ್ಬಿಟ್ಟು ಅವ್ರು ಕರ್ಕೊಂಡು ಬರ್ತಾ ಇದ್ದೆ ಅವ್ರು ಊರಿಗೋಗಿದ್ದಾರೆ ನೆಕ್ಸ್ಟ್ ಯಾವಾಗ ಸಿಗ್ತಾ ಕರ್ಕೊಂಡು ಅವ್ರ ಬಾಯಲ್ಲೇ ಕೇಳಿದ್ರೆ ನಿಮಗೆ ತುಂಬ ಒಳ್ಳೆಯದಾಗುತ್ತೆ ಈ ಥರ ತುಂಬ ನಮಗೆ ಲಾಭಗಳು ಇದೆ ಸು ಸುಮ್ಮನೆ ಇವಾಗ ಯಾವುದು ನಾವು ಅಷ್ಟು ಮಾಡ್ತೀವಿ ಇಷ್ಟ ಆಗಿಲ್ಲ ಇದಾಗಿಲ್ಲ ಅಂತ ಯಾರೂ ಅನ್ಕೋಬಾರ್ದು ನಮ್ದಲ್ಲಿ ನಮ್ಗೆ ಏನು ಹೋಗಬೇಕು ಏನೇನು ಪರಿಹಾರ ಆಗಬೇಕು ಅಷ್ಟು ಮಾತ್ರ ನಮಗೆ ಲಭ್ಯ ಇರುತ್ತೆ ಅನ್ಭೋಗಿಸೋದು ಮಾತ್ರ ನಾವು ಅನ್ಭವಿಸ್ಲೇಬೇಕು ಆದರೆ ಸ್ವಲ್ಪ ಕಡಿಮೆ ಆಗುತ್ತೆ ಕರ್ಮಗಳು ಕಡಿಮೆ ಆಗುತ್ತೆ ಆ ಕರ್ಮಗಳನ್ನ ನಾವು ಮ ಕಡಿಮೆ ಮಾಡ್ಕೋಬೇಕಂದ್ರೆ ಧ್ಯಾನ ಪ್ರತಿದಿನ ಪ್ರತಿದಿನ ಮೂರು ಟೈಮ್ ನಾವು ಹೇಗೆ ಊಟ ಮಾಡ್ತೀವೋ ಅದು ಒಂದು ಭಾಗ ಅಂದ್ಬಿಟ್ಟು ತಗೊಂಡ್ರೆ ನಮ್ಮನ್ನ ಅದನ್ನ ಬಿಡಲ್ಲ ಅದನ್ನ ಮಾಡೇನೆ ಆಚೆ ಹೋಗ್ಬೇಕು ಆತರ ನಮ್ಗೆ ಅದು ದಾರಿ ತೋರಿಸುತ್ತೆ ದಾರಿನೂ ತೋರಿಸುತ್ತೆ ನೀವು ಧ್ಯಾನ ಮಾಡ್ತಾ ಇದ್ರೆ ನಿಮ್ಗೆ ಯಾವುದೋ ಕಷ್ಟದಲ್ಲಿ ಇದ್ರೆ ಪರಿ ಇದ್ರೆ ನೀವು ಈ ತರ ಮಾಡಿ ಈ ತರ ಮಾಡಿ ಈ ಥರ ಸರಿ ಹೋಗುತ್ತೆ ಅಂತ ನಮ್ಗೆ ಮೆಸೇಜನೂ ಕೊಡುತ್ತೆ ನಮಗೂ ಮೆಸೇಜ್ ಬಂದಿದೆ ಆ ತರ ಪರಿಹಾರನೂ ಆಗಿದೆ ಆ ಥರ ಇದೆ ಅಲ್ಲ ಕೆಲವರು ಧ್ಯಾನಕ್ಕೆ ಬಂದಿರೋರು ನಂಬ್ತಾರೆ ಕೆಲವ್ರಿಗೆ ಅನುಭವ ಆಗಿರಲ್ಲ ಕೆಲವ್ರಿಗೆ ಅವ್ರ ಪಾಪ ಇನ್ನೂ ಗೊತ್ತಾಗಲ್ಲ ಅವ್ರಿಗೆ ಅನುಭವಕ್ಕೆ ಬಂದಮೇಲೆ ಹೌದು ಅಂತ ಅವ್ರಿಗೂ ಅರಿವಾಗುತ್ತೆ ಅಂದರೆ ನಾವು ಅರಿವಿನಿಂದ ಇರ್ತೀವಿ ಯಾವಾಗಲೂ ಧ್ಯಾನ ಮಾಡ್ತಾಯಿದ್ದೆ ಅರಿವಿನಿಂದ ಇರ್ತೀವಿ ಒಬ್ರ ಹತ್ರ ಹೇಗೆ ಮಾತಾಡಬೇಕು ಒಬ್ಬರ ಹತ್ರ ಹೆಂಗಿರಬೇಕು ಯಾಕೆ ನಡ್ಕೋಬೇಕು ಯಾವ ಥರ ನಾವು ಅವ್ರ ಹತ್ರ ವರ್ತಿಸ್ಬೇಕು ಎಲ್ಲನೂ ನಮ್ಗೆ ಅರಿವು ಇರುತ್ತೆ ಅಂದರೆ ಪ್ರತಿದಿನ ದಿನ ದಿನ ಬರುತ್ತೆ ಒಂದೇ ಸರಿ ಬರಲ್ಲ ಒಂದೇ ಸರಿ ಹೊಟ್ಟೆ ಒಳಗೆ ನಾವೆಲ್ಲ ಆಗಲ್ವಲ್ಲ ಎಲ್ಲ ಪದಾರ್ಥನೂ ಇರುತ್ತೆ ಎಲ್ಲ ಒಟ್ಟಿಗೆ ತಿನ್ನೋಕ್ಕಾಗಲ್ಲ ಒಂದೊಂದೇ ಒಂದೊಂದೇ ತಗೊಂಡು ತಿಂತೀವಿ ಆ ಥರ ಪ್ರತಿದಿನ ಏನಾದರೂ ಒಂದು ಕಲಿಕೆ ಬರ ಬರುತ್ತೆ ನಮಗೆ ನಮಗೆ ಮನಸ್ಸಲ್ಲಿ ಬಂದಿರುತ್ತೆ ನಾವು ಅದನ್ನು ಗಮನಿಸ್ಬೇಕು ಗಮನಿಸ್ತಾ ಇದ್ರೆ ಓ ಇದು ಇದು ಇದನ್ನ ಮಾಡ್ತಾ ಇದ್ದೀವಿ ಆತ ಮೊನ್ನೆ ಇವರು ಮನೆಗೆ ಅವರು ಬಂದಿದ್ರು ಅವರು ಅದೇ ಅವರು ಇದು ಮಾಡ್ತಾ ಇದ್ದಾರೆ ಸಸ್ಯಾಹಾರಿ ವೆಜಿಟೇರಿಯನ್ನು ಅದಕ್ಕೆ ಕಲೆಕ್ಷನ್ಗೆ ಅಂತ ಸ್ವಲ್ಪ ಕೇಳಿದ್ರು ನನ್ನ ಹತ್ರ ಅಕೌಂಟಲ್ಲಿ ಇರೋದು ಐದು ಸಾವಿರ ಅದೇನು ನಾನು ಯೋಚನೆ ಮಾಡಲಿಲ್ಲ ಆ ಫುಲ್ಲು ಐದು ಸಾವಿರನೂ ನಾನು ಕೊಟ್ಬಿಟ್ಟೆ ಮನೆಗೆ ಹೋದ್ಮೇಲೆ ನಾನು ಯೋಚನೆ ಮಾಡ್ತಾ ಅದು ಯಾಕೆ ನನಗೆ ಹಿಂಗೆ ಐದು ಸಾವಿರನೂ ಕೊಟ್ಬಿಟ್ಟಿದ್ದೆ ನಾನು ಅಕೌಂಟಲ್ಲಿ ಇಲ್ಲ ಅಂದರೆ ಐದು ಸಾವಿರ ಅಂದರೆ ಚಿಲ್ಲರೆ ಇದೆ ಇನ್ನೊಂದು ಐನೂರು ರೂಪಾಯಿ ಎಲ್ಲ ಫುಲ್ಲು ಅವ್ರಿಗೆ ಕೊಟ್ಬಿಟ್ಟಿದ್ದೀನಿ ಯಾಕೆ ಈ ಥರ ಮಾಡಿದೆ ನಾನು ಅಂತ ಯೋಚನೆ ಮಾಡಿದ್ರೆ ಅಷ್ಟೇ ಯೋ ಅಷ್ಟು ಯೋಚನೆ ಮಾಡಿ ಸುಮ್ಮನೆ ಆಗ್ಬಿಟ್ಟೆ ಬೆಳಗ್ಗೆ ನನಗೆ ಅದಕ್ಕಿಂತ ಡಬಲ್ ನನಗೆ ಹೆಂಗೆ ಬರಬೇಕೋ ಅದು ಅಟೋಮೆಟಿಕ್ ಆಗಿ ಬಂತು ವ್ಯವಹಾರಗಳು ಅಷ್ಟೇ ನಾವು ಒಂದು ಒಳ್ಳೆ ದಾರೀಲಿ ಒಳ್ಳೆ ರೀತೀಲಿ ಹೋಗ್ತಾ ಇದ್ರೆ ಇವಾಗ ನೀವು ಅದನ್ನು ಐದು ಸಾವಿರ ಮಾಡೋದು ಅದಕ್ಕಿಂತ ಡಬಲ್ ಆ್ಯಂಡ್ ತ್ರಿಬಲ್ಲೇ ಬಂತು ನಮಗೆ ಆ ಥರ ಒಳ್ಳೇದಕ್ಕೆ ನಾವು ದಾನ ಮಾಡಿದ್ರೆ ಒಳ್ಳೇದಕ್ಕೆ ನಾವು ಕೆಲಸಕ್ಕೆ ಏನಾರು ಸೇವೆ ಮಾಡಿದ್ರೆ ನಿಮ್ಗೆ ಗೊತ್ತೇ ಆಗದಂಗೆ ನಿಮಗೆ ಬರ್ತಾ ಇರತ್ತೆ ಅದು ನಮ್ಮ ಜೀವನದಲ್ಲಿ ಆಗ್ತಾ ಇದೆ ನಾನು ಅದೇ ಹೇಳೋದು ಸುಮ್ಮನೆ ಎಲ್ಲೆಲ್ಲಿಗೋ ಸುಮ್ಮನೆ ಸುಮ್ಮನೆ ಏನೇನಕೋ ಅದಕ್ಕೆ ಇದಕ್ಕೆ ಅಂತ ದೇವರಿಗೆ ಅದಕ್ಕೆ ಇದಕ್ಕೆ ದುಡ್ಡು ಖರ್ಚು ಮಾಡೋದಕ್ಕಿಂತ ಒಂದು ಏನೋ ಒಂದು ಇವಾಗ ಅಂಗವಿಕಲರು ಇರ್ತಾರೆ ತುಂಬ ಅವ್ರಿಗೆ ಏನೋ ಇರೋದೇ ಇಲ್ಲ ಅಂಥವ್ರಿಗೆ ಮಾಡಿದ್ರೆ ಏನೋ ಒಂದು ಒಂದು ಸೇವೆ ಆಗುತ್ತೆ ಅವ್ರಿಗೊಂದು ಇವಾಗ ಅವ್ರ ಕಣ್ಣಿಲ್ಲ ಕಣ್ಣಿಲ್ಲ ಅಂದರೆ ನಾವು ಕಣ್ಣಿಗೆ ಅಂತ ಏನೋ ಒಂದಿಷ್ಟು ದಾನ ಮಾಡ್ಬೋದಲ್ವಾ ಅದು ಒಂದು ಇದಿದೆ ಸೊಸೈಟಿ ಇದೆ ಒಬ್ಬರಿಗೆ ಇಷ್ಟು ಖರ್ಚು ಅಂತ ಕಣ್ಣು ಕಣ್ಣಿಗೆ ಅಂತ ಆ ಥರ ನಾನು ಮಾರ್ತಾ ಮಾರ್ತಾ ಇದ್ರೆ ನಾವು ಹೇಳ್ಕೋಬೋದು ಅದು ಆ ಥರ ನಾವು ಸೇವೆ ಮಾಡ್ತಾ ಮಾಡ್ತಾಯಿದ್ರೆ ಆಟೋಮೆಟಿಕ್ಕಾಗಿ ಇದು ಹೆಂಗ್ ಬೇಕೋ ಹಂಗೆ ನಮಗೆ ಆಗ್ತಾ ಇರುತ್ತೆ ನಮ್ಗೆ ಅದು ಕೊರತನೇ ಬರೋಲ್ಲ ಅಯ್ಯೋ ನಾನು ಇದಕ್ಕೆ ಮಾಡಿಬಿಟ್ನಲ್ಲ ಮುಂದೆ ಏನು ಅಂತ ನಾವು ಅದು ಯೋಚನೆ ಮಾಡಬಾರ್ದು ಅವತ್ತು ಅನಿಸ್ತಾ ಕೊಟ್ಬಿಟ್ಟು ಆಮೇಲೆ ಮುಂದೆ ನಮಗೆ ಅದು ಆಟೋಮೆಟಿಕ್ಕಾಗಿ ಬರ್ತಾ ಇದೆ ಧ್ಯಾನವನ್ನು ಬಿಡಬೇಡಿ ನಂಬಿ ಎಷ್ಟು ನಂಬ್ತಿರೋ ಅಷ್ಟೂ ನಿಮಗೆ ಅನ್ ಇದು ಲಾಭಗಳು ಇದೆ ಇಷ್ಟು ಹೇಳ್ತಾ ನಾನು ಮುಗಿಸ್ತಾ ಇದ್ದೀನಿ